ಗುಡ್ ಮಾರ್ನಿಂಗ್ ಸ್ನೇಹಿತರೆ, ನಾವಿವತ್ತು ರಂಗಾಯಣ ಆವರಣದಲ್ಲಿದ್ದೇವೆ. ನಿನ್ನೆ ನಮ್ಮ ಶೈಕ್ಷಣಿಕ ಪ್ರವಾಸ ಪ್ರಾರಂಭವಾಗಿದ್ದು ಮೊದಲೇ ದಿನವಾಗಿ ಇವತ್ತು ಎನ್ ಜಿ ಒ ಭೇಟಿಗೋಸ್ಕರ ನಾವು ವೀರಭದ್ರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇವತ್ತು ರಂಗಾಯಣ ಆವರಣದಲ್ಲಿರುವ ಕೇಂದ್ರ ಕಚೇರಿಗೆ ಭೇಟಿ ನೀಡ್ತಾ ಇದ್ದೀವಿ. ನಾವೆಲ್ಲ ವಿದ್ಯಾರ್ಥಿಗಳು ಬಂದು ಬೆಳಗ್ಗೆ ಇವತ್ತು 6 ಗಂಟೆಗೆ ರೀಚ್ ಆದಿವು. ಇವಾಗ ಫ್ರೆಶ್ಅಪ್ ಆಗಿದ್ದು, ಇವಾಗ ಎನ್ ಜಿ ಒ ಭೇಟಿ ಕೊಡೋಕೆ ನವನಗರಕ್ಕೆ ಹೋಗ್ತಾ ಇದ್ದೀವಿ. ನಾವೆಲ್ಲ ಜೊತೆಗೆ ಪ್ರತಿ ವರ್ಷ 4-5 ಜನ ಬ್ಲಾಕ್ ಪ್ಲೇಸ್ಮೆಂಟ್ ಸಹಿತ ನಮ್ಮ ಕಾಲೇಜಿನಿಂದ ಮುಗಿಸ್ತಾ ಇರ್ತೀವಿ. ಇದು ಬೇಡ ಅನ್ಕೋತೀನಿ, ಕೇಳ್ತದ? ಪ್ರತಿ ವರ್ಷ 4-5 ಜನ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಸಾಮಾನ್ಯವಾಗಿ 5-7-7 ಹತ್ತತ್ರ ನಿಮ್ಮ ಕಾಲೇಜು ನಮಗೆ ತುಂಬ ಅವಿನಾಭಾವ ಸಂಬಂಧ ಇದೆ. ಸೊ ಅಲ್ಲಿಂದ ಸರ್ಗಳು ಫೋನ್ ಮಾಡ್ತಾ ಇರ್ತಾರೆ. ಜೊತೆಗೆ ಅವರಿಗೆ ನಿಮ್ಮ ಲಾಸ್ಟ್ ಟೈಮ್ ಸ್ಟೂಡೆಂಟ್ ಬಂದಿದ್ದ ಸ್ಟೂಡೆಂಟ್ ಸೇಮ್ ಆಯ್ತಾ ಫೋನ್ ಮಾಡ್ತಾರೆ ನನಗೆ, ಹೆಂಗ್ ಮಾಡೋದು ಏನ್ ಮಾಡೋದು ಅಂದ್ರೆ ನಮಗೆ ಗೊತ್ತಿರೋ ವಿಚಾರನ್ನ ನಾವು ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ನಾನು ಅನ್ಕೋತೀನಿ. ಈಗ 2 ಭಾಗ ಮಾಡ್ತಾರೆ. ಒಂದು ಭಾಗ ಯಾಕೆ ಹೇಳಬೇಕಪ್ಪ ಇನ್ನೊಬ್ಬರಿಗೆ ನಮ್ಮ ಗುಟ್ಟು ಯಾಕೆ ಬಿಟ್ಕೊಡ್ಬೇಕು ಅಂತ. ಇನ್ನೊಂದನ್ನ ಈಗ ನೀವು ನಮ್ಮ ಜಿಲ್ಲೆಯಲ್ಲಿ ಇಲ್ಲ, ಒಂದನೇ ನೀವು ಗುಲ್ಬರ್ಗ ಜಿಲ್ಲೆಯಲ್ಲಿದ್ದೀರಿ ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲಿದ್ದೀರಿ. ನಿಮಗೆ ಎನ್ ಜಿ ಒ ಬಗ್ಗೆ ನಾಲೆಡ್ಜ್ ಬಂತು ಅಂತಂದರೆ ನೀವೇನು ನಂದೇನು ಬಂದು ಕಸ್ಕೊಳ್ಳಲ್ಲ,